ಬೆಳೆ ನಷ್ಟ ಪರಿಹಾರ ಪಟ್ಟ ವಿತರಿಸುವಂತೆ ಸರ್ಕಾರಕ್ಕೆ ಎಬಿಆರ್ಪಿ ಒತ್ತಾಯ. ಅನಾವೃಷ್ಟಿಯಿಂದಾಗಿರುವ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಹಾಗೂ ಸಾಗುವಳಿ ಮಾಡ್ತಾ ಇರುವ ಬಡ ರೈತರಿಗೆ ಪಟ ವಿತರಿಸಬೇಕು ಅಂತ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಖಿಲ ಭಾರತೀಯ ರೈತ ಪಾರ್ಟಿ ಸರ್ಕಾರಕ್ಕೆ ಒತ್ತಾಯಿಸಿದೆ. ಅಕ್ಟೋಬರ್ 25ರಂದು ಹೂವಿನ ಹಡಗಲಿಯಲ್ಲಿ ಎಬಿಆರ್ಪಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಎಸ್ ಯಶೋಧರವರ ನೇತೃತ್ವದಲ್ಲಿ ಪಕ್ಷದ ನೂರಾರು ಕಾರ್ಯಕರ್ತರು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರರ ಮೂಲಕ ಹಕ್ಕೊತ್ತಾಯ ಪತ್ರವನ್ನು ನೀಡಿದರು. ತಾಲೂಕು ಕಚೇರಿ ಆವರಣದಲ್ಲಿ ಪಕ್ಷದ ನೂರಾರು ಕಾರ್ಯಕರ್ತರು ಜಮಾವಣೆಯಾಗಿ ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಘೋಷಣೆಯನ್ನು ಕೂಗಿದರು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಯಶೋಧ ಅವರು ಮಾತನಾಡಿದರು, ತಮ್ಮ ಹಕ್ಕೊತ್ತಾಯದ ಪತ್ರವನ್ನು ಓದಿದ್ರು ಮತ್ತು ತಾವು ಸರ್ಕಾರಕ್ಕೆ ಹಾಗೂ ಸಿಎಂಗೆ ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಕೋರಿದ್ದಾರೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ತಾವು ತಹಶೀಲ್ದಾರರ ಮೂಲಕ ರೈತರ ಹಿತಕ್ಕಾಗಿ ಮನವಿ ಮಾಡ್ತಾ ಇರುವುದಾಗಿ ತಿಳಿಸಿದರು. ನಾಡಿನ ಎಲ್ಲ ರೈತರ ಪರ ಪಕ್ಷ ಹೋರಾಟ ಮಾಡ್ತಾ ಇದ್ದು ಕಾರಣ ಸರ್ಕಾರ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸಬೇಕು ಅಂತ ತಾವು ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇರುವುದಾಗಿ ಅವರು ಹೇಳಿದರು. ಪಕ್ಷದ ಹಕ್ಕೊತ್ತಾಯ ಪತ್ರವನ್ನು ತಹಶೀಲ್ದಾರರಾದ ಶರಣಪ್ಪನವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಕಕ್ಕುಪಿ ಎಂ ಬಸವರಾಜ್ ಅವರು ಮಾತನಾಡಿದರು. ವೀರಣ್ಣ ಕಡಾರಿ ಪಿ ಬಸವರಾಜ್, ಮಲ್ಲಿಕಾರ್ಜುನ ಸ್ವಾಮಿ, ವೀರಮ್ಮ ದೇವಕ್ಕ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಗ್ರಾಮೀಣ ಭಾಗಗಳ ಮುಖಂಡರು, ನೂರಾರು ಕಾರ್ಯಕರ್ತರು ಹಾಗೂ ರೈತ ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ. ಆದ್ದರಿಂದ ರೈತರಿಗೆ ತುಂಬಾ ಆರ್ಥಿಕ ಹೊರೆಯಾಗಿರುತ್ತದೆ. ಸರ್ಕಾರದ ವತಿಯಿಂದ ಈರುಳ್ಳಿ ಬೆಳೆಗಾರರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿಗಳಷ್ಟು ಪರಿಹಾರ ಮಂಜೂರು ಮಾಡಿಕೊಡಬೇಕೆಂದು, ತಮ್ಮಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿಕೊಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳುತ್ತೇವೆ. ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಭೂಮಿನಡಗಲಿ, ಪತ್ತೂರು, ಅಗರಿಪಂಪನಹಳ್ಳಿ, ಅರಕನಹಳ್ಳಿ, ಮೂಲಿಗೆ ತಾಲೂಕುಗಳಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಗಾರರ ಬೆಳೆ ಸಂಪೂರ್ಣ ನಾಶವಾಗಿದ್ದು, ಈ ಕೂಡ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಪರಿಸ್ಥಿತಿಯಲ್ಲಿ ನಷ್ಟ ಎದುರಿಸುವ ರೈತರಿಗೆ ಸೂಕ್ತ ಪರಿಹಾರ ಮಂಜೂರು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ಧನ್ಯವಾದ.
ಈಗ ಹಲವಾರು ರೈತರು ತಮ್ಮ ಸುಮಾರು 50-60 ವರ್ಷಗಳಿರುವ ಬಗರಿನಲ್ಲಿ ಭೂಮಿಯನ್ನು ಉಳಿತಾ ಬಂದಿದ್ದರು. ಆ ಭೂಮಿಯನ್ನು ಉಳುಮೆ ಮಾಡತಕ್ಕಂತ ರೈತರಿಗೆ ಮಾಡಲು ನಮ್ಮ 57 ಹಾಕಿ ಎಷ್ಟು ವರ್ಷ ಅಂತ ಕಾಯ್ಬೇಕು? ಇರ್ತಕ್ಕಂಥ ಅವರೇನು ದೊಡ್ಡ ಐಷಾರಾಮಿನ ಬಂಗ್ಲೆ ಕಟ್ಟಕ್ಕೂ ಅಥವಾ ಅವರು ಎಸ್ಟೇಟ್ ಕಟ್ಟಕ್ಕೆ ಮಾಡ್ಕೊಂಡಿಲ್ಲ. ಒಬ್ಬ ರೈತ ಅವನಿಗೆ ಜೀವನಕ್ಕಾಗಿ ಅವನು 1 ಎಕರೆ 2 ಎಕರೆ ಎಲ್ಲ ಭೂಮಿಯನ್ನು ಹೊಡ್ಕೊಂಡಿದ್ದಾನೆ. ಇವರು ಅಂಥವ್ರಿಗೆ ನೀವು ಪಟ್ಟ ಕೊಡೋದಕ್ಕೆ 50-60 ವರ್ಷ ಕಾಯ್ಬೇಕು ಅಂತಂದ್ರೆ ಹೆಂಗೆ? ಇದು ಏನು ಆಡಳಿತದಲ್ಲಿ ಏನಿದೆ ಇಲ್ಲಿ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನೀವು ಈ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಯಾವುದಾದ್ರೂ ನೀವು ಬ್ಯಾಂಕರ್ಸ್ ಎಲ್ಲ ಕರೆದು ಈ ಬ್ಯಾಂಕರ್ನವರಿಗೆ ನೀವು ಸಲಹೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ರೈತರಿಗೆ ನೋಟಿಸ್ ಅನ್ನು ಕೊಡುವುದಕ್ಕೆ ಹೋಗಬಾರ್ದು. ಬೆಳೆ ಲಾಸ್ ಆಗಿರೋದ್ರಿಂದ ಈಗೇನ್ ಮಾಡ್ತಾ ಇದ್ರೆ ಬ್ಯಾಂಕರ್ಸ್ ಎಲ್ಲ ಸುಗ್ಗಿ ಬಂದಪ್ಪ ಅಂತ ಹೇಳೋ ಬ್ಯಾಂಕಿನ ಅವರು ರೈತರಿಗೆ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಒಬ್ಬ ರೈತರಿಗೂ ಕೂಡ ನೋಟಿಸ್ ಅನ್ನು ಮುಟ್ಟಬಾರ್ದು. ಏನಾದರೂ ನೋಟಿಸ್ ಏನಾದರೂ ಅವರ ಮನೆ ಬಾಗಿಲಿಗೆ ಮುಟ್ಟಿತ್ತಂದ್ರೆ ರೈತ ಸಂಘ ಇದಕ್ಕೆ ಸಂಪೂರ್ಣವಾಗಿ ಖಂಡಿಸುತ್ತದೆ. ಮತ್ತು ಈರುಳ್ಳಿ ಬೆಳೆಗಾರರ ಸಂಘ ಆಗಿರ್ಬೋದು,